ನಾನು ನಿಮ್ಗೆ ಹೇಳ್ದಾಗ ಹೇಳ್ದೆ ಮೊದಲೇ ಏಳಕ್ಕೆ ಏಳು ಗೆಲ್ತೀವಿ ಅಂದರೆ ನಗ್ತಿದ್ರಿ ನಮ್ಮ ಹುಡುಗರೆಲ್ಲ ನಮೇನ ನಗ್ತಿದ್ರಿ ಎಲ್ಲರೂ ನಗ್ತಿ ಸೆವೆನ್ ಸೆವೆನ್ ರಿಸಲ್ಟ್ ಅಂದರೆ ಆಲ್ ಆರ್ ಲಾಫಿಂಗ್. ಸೊ ಒಂದು ನಿಮಿಷ ಒಂದು ನಿಮಿಷ, ನಾನು ಯಾವತ್ತಾರು 94 ಇಲ್ಲಿವರ್ 94 to 2003 ಲಘುವಾಗಿ ಮಾತಾಡಿದ್ದು ನೋಡಿದ್ದ? ಲಘುವಾಗಿ ನನ್ನ ಕೈಯಲ್ಲಿ ಆಗದೇ ಇರೋದನ್ನ ಆಗ ಯಾವತ್ತಾರು ಮಾತಾಡಿದ್ದು ನೋಡಿದ್ರೆ ಯಾರಾದರೂ ಹೇಳಿ, ನಾನು ಏನು ಹೇಳ್ತೀನಿ ಅದಕ್ಕೆ ಹತ್ರ ಇರುತ್ತೆ. ಹಾಂ, ಇಟ್ ಈಸ್ ನಾಟ್ ಎ ಜೋಕ್. ಹಾಂ, ಸೊ ದಿನೇಶ್ ಗುಳಿಗೋಡನ್ ಗೆಲ್ಲಲ್ಲ ಅಂತ ನಮ್ಮ ಪಾರ್ಟಿ ಲೀಡ್ರು ಹೇಳಿದ್ರು, ನೀವು ಹೇಳ್ತಿದ್ರಿ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿದ್ದೆ. ಮಧು ಮಾದೇಗೌಡರು ಗೆಲ್ಲಲೇಬೇಕು ಅಂತ ಯಾವುದನ್ನು ನಾನು ಇಲ್ಲಿವರೆಗೆ ಫ್ರಮ್ ZP ಮೆಂಬರ್ ಟು ಸ್ಟಿಲ್ ಯಾವತ್ತೂ ನಾನು ಲಘುವಾಗಿ ಮಾತಾಡಿಲ್ಲ. ಈ ಜಿಲ್ಲೆ ಜನರ ನಾಡಿಗೆ ಗೊತ್ತಿದೆ, ಸೇವೆ ಮಾಡ್ತೀವಿ, ಗೆಲ್ತೀವಿ, ಇನ್ನು ಮುಂದೆ ಕಾಂಗ್ರೆಸ್ ಭದ್ರಕೋಟೆ ಆಗುತ್ತೆ. ಸೊ ನಮ್ಮ ನನಗೆ ಗೊತ್ತಿಲ್ಲ, ನಾನು ಯಾಕೆ ಅಂದ್ರೆ ಆ ಕಡೆ ಗಮನ ಹರಿಸ್ಲೇ ಇಲ್ಲ. ನಾನು ಗೊತ್ತಿಲ್ಲಪ್ಪ, ನಾನು ಯಾರನ್ನೂ ಮಾತಾಡೋ ಇದಿಲ್ಲ, ಬೈದು ಅಥವಾ ತೆಗೆದು ನಾನು ಹೇಳಿದ್ನಲ್ಲ, ಈಗ ಸೋತಿರೋರ್ಗೂ ನಮ್ಮೆಲ್ಲ ಕಾರ್ಯಕರ್ತರು ಸಮಾಧಾನವಾಗಿ ಫ್ರೆಂಡ್ಲಿ ಹೋಗ್ತೀವಿ. ಅವರು ಈಗ ಸೋತಿರ್ತಕ್ಕಂಥ ಶಾಸಕರು ನಮ್ಗೇನಾರ ಸಜೆಷನ್ ಕೊಟ್ಟರೆ ತಗತೀವಿ, ಅವ್ರೇನಾರ ನಮಗೆ ಫ್ರೆಂಡ್ಲಿ ಹೋಗ್ತೀವಿ. ನಾನು ಯಾರ ಬಗ್ಗೆನೂ ಸಿಟ್ಟು ಇಲ್ಲ, ದ್ವೇಷನೂ ಇಲ್ಲ. ಜಿಲ್ಲಾ ಅಭಿವೃದ್ಧಿಗೆ ಅವರು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ರಾಜಕಾರಣ ಇವತ್ತು ಮುಗೀತು, ಇನ್ನು ಮುಂದೆ ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು. ಸಾಕಷ್ಟು ಇದ್ದಾವೆ, ಒಂದು ಹೇಳಿಲ್ಲ. ಮೊದಲನೇ ಶುಗರ್ ಫ್ಯಾಕ್ಟ್ರಿ ಹೇಳಿದ್ದೀವಿ, ಅದನ್ನು ಹೊಸ ಶುಗರ್ ಫ್ಯಾಕ್ಟ್ರಿನೇ ಮಾಡ್ತೀವಿ ಅಂತ. ಟೌನ್ ಒಳಗಡೆ ಅತ್ಯಂತ ಅಭಿವೃದ್ಧಿ ಹಿನ್ನಡೆ ಆಗಿದೆ. ಯೂತ್ಸ್ಗೆ, ಮಹಿಳೆಯರಿಗೆ ಏನಾದ್ರು ಉದ್ಯೋಗ ಅವಕಾಶ ಮಾಡಬೇಕು ಅಂತೀವಿ. ನೀರಾವರಿಗೆ ಮತ್ತು ಹೆಲ್ತ್ಗೆ, ಹೆಲ್ತ್ ಗ್ರೌಂಡ್ಗೆ ಸಾಕಷ್ಟು ಇದೆ. ನಿಮ್ಮ ಜೊತೆಲಿ ಕೂತ್ ಪ್ಲಾನ್ ಮಾಡ್ತೀನಿ, ಇವತ್ತೇ ಸಡನ್ನಾಗಿ ಎಲ್ಲನೂ ಹೇಳ್ತಕ್ಕಂಥದ್ದು ಬೇಡ. ಬೈಪಾಸು ಟೌನ್ ಒಳಗಡೆ ಸಂಪೂರ್ಣ ಬೈಪಾಸನ್ನ ನಾವು ಅಧಿಕೃತವಾಗಿ ಮೈಸೂರು ಟು ಬೆಂಗಳೂರು ಚಾಲನೆ ಆಗೋದ್ರೊಳಗಡೆ ಟೌನ್ ಒಳಗಡೆ ಅಭಿವೃದ್ಧಿ ಮಾಡ್ತೀವಿ. ಅದನ್ನಂತೂ ಅನ್ಬೇಕು. ಇಲ್ಲ ಇಲ್ಲ, ಕಾಂಗ್ರೆಸ್ಗೆ, ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ. ಜಿಲ್ಲೆ ಜನತೆ ನೋವನ್ನು ಅನುಭವಿಸಿದ್ರು, 7 ಜನ ಗೆದ್ದು ಯಾಕೆ ಗೆಲ್ಲಿಸ್ತು ಅಂತ ಯೋಚನೆ ಮಾಡಿದರು. ಅವರು ಗೆಲುವು ತಂದುಕೊಟ್ಟಿರೋದು ನಾನು. ನಾನು ಹೇಳಿದ್ನಲ್ಲ ಗುರು, ಒಂದು 15 ದಿವಸ ಟೈಮ್ ಕೊಡು, ಕೂತು ಚರ್ಚೆ ಮಾಡಿ ಏನೇನು ಅಭಿವೃದ್ಧಿ ಆಗಬೇಕು ಪ್ರಿಯಾರಿಟಿ ಮೇಲೆ ಮಾಡ್ಕೊಂಡು ಹೋಗಿ. 5 ವರ್ಷ ನಮ್ಮ ಗೌರ್ಮೆಂಟ್ ಇರುತ್ತಲ್ಲ ಗುರು, 130 ಕ್ರಾಸ್ ಮಾಡಿದ್ದೀವಲ್ಲ ಗುರು. ಸೊ ಸಮಾಧಾನವಾಗಿ 5 ವರ್ಷನೂ ಕೊನೆ ಇಯರ್ ಚುನಾವಣೆ ಮಾಡ್ತೀವಿ, 4 ವರ್ಷ ಅಭಿವೃದ್ಧಿ ಮಾಡ್ತೀವಿ. ಸೊ ಅದು ಹೈಕಮಾಂಡ್, ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡುತ್ತೆ. ನಾನು ಖಾತೆ ಬಗ್ಗೆ, ಮಂತ್ರಿಗಳ ಬಗ್ಗೆ, ಯಾವ ಮಂತ್ರಿ ಯಾರು ಮಂತ್ರಿ ಮಾಡ್ತಾರೆ ಅದೆಲ್ಲ ಪಕ್ಷ ತೀರ್ಮಾನ ಮಾಡುತ್ತೆ. ಸೊ ಇದನ್ನು ನಾವು ತೀರ್ಮಾನ ಮಾಡಿದೆ, ನಮಗೆ ಗೆದ್ದು ಶಾಸಕರಾಗಿ ಹೋಗ್ತೀವಿ, ಪಕ್ಷ ತೀರ್ಮಾನ ಮಾಡುತ್ತೆ. ನಮ್ಮ ACC ಸೆಕ್ರೆಟರಿಯವರು ರೋಜಿ ಜಾನ್, ಅವರು ಲಾಸ್ಟ್ 2-3 ಇಯರ್ಸ್ ಲಾಟ್ ಆಫ್ ವರ್ಕ್ ಮಂಡ್ಯ. ಸೊ ಲಾಟ್ ಆಫ್ ಅಡ್ವೈಸ್ ಫಾರ್ ಮೀ